ಹಾಯ್ ವ್ಯೂವರ್ಸ್, ಪ್ರಸ್ತುತ ಪ್ರಪಂಚ ವ್ಯಾಪ್ತಿಯಾಗಿ 2 ಲಕ್ಷ ಮಂದಿಯಷ್ಟು ಹ್ಯಾಕರ್ಸ್ ಇದ್ದಾರೆ. ಅದರಲ್ಲಿ ಚೈನಾ, ರಷ್ಯಾ, USA, ಇಂಡಿಯಾ ಈ ದೇಶಗಳಿಗೆ ಸಂಬಂಧಿಸಿದವರು ತುಂಬಾ ಹೆಚ್ಚಾಗಿದ್ದಾರೆ. ಒಂದು ಪ್ರೊಫೆಷನ್ ಹ್ಯಾಕರ್ನ ಕಣ್ಣು ನಮ್ಮ ಮೇಲೆ ಬಿದ್ದರೆ ಒಂದೇ ಬಾರಿ ನಮ್ಮ ಕಂಪ್ಯೂಟರ್ ಅನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳಬಹುದು. ಈ ಹ್ಯಾಕಿಂಗ್ ಅಂದರೆ ಏನು ಹಾಗೂ ನಮಗೆ ತಿಳಿಯದೆ ನಾವು ಹೇಗೆ ಹ್ಯಾಕಿಂಗ್ಗೆ ಗುರಿಯಾಗುತ್ತೇವೆ? ಹ್ಯಾಕರ್ನ ಕಣ್ಣಿಗೆ ಬೀಳದ ಹಾಗೆ ಇರಬೇಕೆಂದರೆ ಫಸ್ಟ್ ನಾವು ಏನನ್ನು ಮಾಡಬೇಕು? ಇಂತಹ ಎಷ್ಟೋ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಎಂಬತ್ತರಲ್ಲಿ ಹ್ಯಾಕರ್ ಅಂದರೆ ಮಿಷಿನ್ ಕೋಡ್ಸ್, ನೆಟ್ವರ್ಕ್ಸ್ ಹಾಗೂ ಕಂಪ್ಯೂಟರ್ ಅನ್ನು ಆಪರೇಟ್ ಮಾಡುವ ಒಂದು ಸ್ಕಿಲ್ಡ್ ಪ್ರೋಗ್ರಾಮರ್. ಆದರೆ ಪ್ರಸ್ತುತ ಹ್ಯಾಕರ್ನ ಡೆಫಿನೇಷನ್ ಚೇಂಜ್ ಆಗಿದೆ. ಯಾರಾದರೆ ನಮ್ಮ ಕಂಪ್ಯೂಟರ್ ಅಥವಾ ಇತರ ಡಿವೈಸ್ಗಳ ಡೇಟಾ ಅನ್ನು ಪರ್ಮಿಷನ್ ಇಲ್ಲದೆ ಆಕ್ಸೆಸ್ ಮಾಡುತ್ತಾನೋ ಅವರನ್ನು ಹ್ಯಾಕರ್ ಅನ್ನುತ್ತೇವೆ. ಈ ಹಿಂದೆ ಇಂಟರ್ನೆಟ್ ಇಲ್ಲದೆ ಇರುವ ಸಮಯದಲ್ಲಿ ಸಹ ಹ್ಯಾಕಿಂಗ್ ಅನ್ನೋದು ಇತ್ತು. ಕೆಲವರು 1980ರಲ್ಲಿ ಟೆಲಿಫೋನ್ ಅನ್ನು ಹ್ಯಾಕ್ ಮಾಡಿ ಅದು ರಿಂಗ್ ಆಗದೇ ಇರುವ ಹಾಗೆ ಮಾಡಿಫೈ ಮಾಡಿ ಅದರಲ್ಲಿ ತುಂಬಾ ಸಮಯ ಮಾತನಾಡುತ್ತಿದ್ದರು. ಆದರೆ ಹ್ಯಾಕಿಂಗ್ ಅನ್ನೋದು ತುಂಬಾ ವಿಧವಾಗಿ ನಡೆಯುತ್ತದೆ. ಅದರಲ್ಲಿ ಪ್ರಧಾನವಾಗಿ ಹೆಚ್ಚು ಹ್ಯಾಕರ್ಸ್ ಯೂಸ್ ಮಾಡುವ ವಿಧಾನಗಳನ್ನು ಈಗ ನೋಡೋಣ. 1, ಕೀಲಾಗಿಂಗ್. ಕೀಲಾಗಿಂಗ್ ಅನ್ನುವುದು ಒಂದು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್. ಒಂದು ವೇಳೆ ಹಾರ್ಡ್ವೇರ್ ಆದರೆ ಅದು ಕಂಪ್ಯೂಟರ್ನ ಕೀಬೋರ್ಡ್ ನಲ್ಲಿ ಅಳವಡಿಸಿರಲಾಗಿರುತ್ತದೆ. ಒಂದು ವೇಳೆ ಅದು ಸಾಫ್ಟ್ವೇರ್ ಆದರೆ ಅದು ನಿಮ್ಮ ಕಂಪ್ಯೂಟರ್ನಲ್ಲಿ ಯಾವುದೋ ಒಂದು ಪ್ಲೇಸ್ ನಲ್ಲಿ ಸೇವ್ ಆಗಿರುತ್ತದೆ. ಹ್ಯಾಕರ್ಸ್ ಕೀಲಾಗಿಂಗ್ ಅನ್ನು ಯಾವ ರೀತಿಯಾದರೂ ನಮ್ಮ ಕಂಪ್ಯೂಟರ್ನಲ್ಲಿ ಆಡ್ ಮಾಡಿದ ನಂತರ ಕೀಲಾಗಿಂಗ್ ನಾವು ಟೈಪ್ ಮಾಡುವ ಪ್ರತಿ ಲೆಟರ್ ಅನ್ನು ಕಾಪಿ ಮಾಡಿ ಅದನ್ನು ಹ್ಯಾಕರ್ಗೆ ಕಳುಹಿಸುತ್ತದೆ. ಒಂದು ವೇಳೆ ಕೀಲಾಗಿಂಗ್ ಆಡ್ ಆಗಿರುವ ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ ರನ್ ಮಾಡಿದಾಗ ಅಥವಾ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿದಾಗ ಹಾಗೂ ಮೆಸೇಜಸ್ ಅನ್ನು ಟೈಪ್ ಮಾಡಿದಾಗ ಸಹ ಎಲ್ಲಾ ರೆಕಾರ್ಡ್ ಆಗುತ್ತಿರುತ್ತವೆ. ಕೀಲಾಗಿಂಗ್ ಸಾಫ್ಟ್ವೇರ್ ನಮ್ಮ ಕಂಪ್ಯೂಟರ್ನಲ್ಲಿ ಆಡ್ ಆಗಿದೆ ಎಂಬುದು ತಿಳಿದುಕೊಳ್ಳುವುದು ತುಂಬಾ ಕಷ್ಟ. ಸೊ ಇದರಿಂದಲೇ ನಾವು ತುಂಬಾ ಬಾರಿ ನೆಟ್ ಬ್ಯಾಂಕಿಂಗ್ ಅನ್ನು ಯೂಸ್ ಮಾಡುತ್ತಿರುವಾಗ ನಮ್ಮ ಪಾಸ್ವರ್ಡ್ ಅನ್ನು ಸ್ಕ್ರೀನ್ ಮೇಲೆ ಕಾಣಿಸುವ ವರ್ಚುವಲ್ ಕೀಬೋರ್ಡ್ ನಲ್ಲಿ ಟೈಪ್ ಮಾಡು ಎಂದು ಬ್ಯಾಂಕಿಂಗ್ ವೆಬ್ಸೈಟ್ಸ್ ವಾರ್ನ್ ಮಾಡುತ್ತವೆ. 2, ಫೇಕ್ ವೆಬ್. ಫೇಕ್ ವೆಬ್ ಅಂದರೆ ಫೇಕ್ ವೈರ್ಲೆಸ್ ಆಕ್ಸೆಸ್ ಪಾಯಿಂಟ್ ಎಂದು ಅರ್ಥ. ಹ್ಯಾಕರ್ಸ್ ಕೆಲವು ಸಾಫ್ಟ್ವೇರ್ ಗಳ ಮೂಲಕ ಫೇಕ್ ವೈಫೈ ಅನ್ನು ಕ್ರಿಯೇಟ್ ಮಾಡುತ್ತಾರೆ. ಅದನ್ನು ಪಬ್ಲಿಕ್ ಇರುವ ಪ್ಲೇಸ್ ನಲ್ಲಿ ಕ್ರಿಯೇಟ್ ಮಾಡುತ್ತಾರೆ. ಈ ವೈಫೈಗೆ ಯಾವುದೇ ವಿಧವಾದ ಪಾಸ್ವರ್ಡ್ ಇರುವುದಿಲ್ಲ. ಒಂದು ವೇಳೆ ಆ ವೈಫೈ ಅನ್ನು ಕನೆಕ್ಟ್ ಮಾಡಿಕೊಂಡರೆ ನಮ್ಮ ಬಳಿ ಇರುವ ಎಲ್ಲಾ ಇನ್ಫಾರ್ಮೇಶನ್ ಫೇಕ್ ವೈಫೈ ಮೂಲಕ ಹ್ಯಾಕರ್ನ ಕೈಗೆ ಸೇರುತ್ತದೆ. ಇದರಿಂದ ನಮ್ಮ ಡೀಟೇಲ್ಸ್ ಹಾಗೂ ಪಾಸ್ವರ್ಡ್ಸ್ ಈಸಿಯಾಗಿ ತಿಳಿಯುತ್ತವೆ. 3, ಫಿಶಿಂಗ್. ಇದನ್ನು ಹೆಚ್ಚಾಗಿ ಬ್ಯಾಂಕ್ ಡೀಟೇಲ್ಸ್, ಯೂಸರ್ ನೇಮ್ಸ್, ಪಾಸ್ವರ್ಡ್ ಗಳನ್ನು ತಿಳಿದುಕೊಳ್ಳುವುದಕ್ಕೆ ಯೂಸ್ ಮಾಡುತ್ತಾರೆ. ಫಿಶಿಂಗ್ ಮಾಡುವಾಗ ಹ್ಯಾಕರ್ ಇಮೇಲ್ ಅಥವಾ ಮೆಸೇಜ್ ಅನ್ನು ವಿಕ್ಟಿಮ್ಗೆ ಕಳುಹಿಸುತ್ತಾನೆ. ಇದಕ್ಕೆ ಎಕ್ಸಾಂಪಲ್ ಆಗಿ ಯೂಟ್ಯೂಬ್ ಅನ್ನು ತೆಗೆದುಕೊಳ್ಳೋಣ. ಮೊದಲು ಆ ಹ್ಯಾಕರ್ ಫಿಶಿಂಗ್ ಮೂಲಕ ಒಂದು ಫೇಕ್ ಇಮೇಲ್ ಅನ್ನು ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟರ್ ಇಮೇಲ್ಗೆ ಇಮೇಲ್ ಅನ್ನು ಮಾಡುತ್ತಾನೆ. ಆ ಇಮೇಲ್ ಒಂದು ಕಂಪನಿಯ ವೆಬ್ಸೈಟ್ ಮೂಲಕ ಬಂದಿರುವ ಇಮೇಲ್ ಆಗಿ ಇರುತ್ತದೆ. ಅದನ್ನು ಯೂಟ್ಯೂಬರ್ ಅವರ ವಿಡಿಯೋದಲ್ಲಿ ಪ್ರಮೋಟ್ ಮಾಡಿದಾಗ ಒಂದು ಫಿಕ್ಸ್ಡ್ ಅಮೌಂಟ್ ಕೊಡುತ್ತೇವೆ ಎಂದು ಆ ಇಮೇಲ್ ನಲ್ಲಿ ಇರುತ್ತದೆ. ಆಗ ಆ ಯೂಟ್ಯೂಬ್ ಕ್ರಿಯೇಟರ್ ಹಣದ ಆಸೆಗೆ ಆ ಲಿಂಕ್ ಅನ್ನು ಒತ್ತಿದಾಗ ಅವನ ಚಾನೆಲ್ ನ ಪ್ರತಿಯೊಂದು ಇನ್ಫಾರ್ಮೇಶನ್ ಸಹ ಹ್ಯಾಕರ್ನ ಕೈಗೆ ಸಿಗುತ್ತದೆ. ಆಗ ಆ ಹ್ಯಾಕರ್ ಯೂಟ್ಯೂಬ್ ಚಾನೆಲ್ ಅನ್ನು ಡಿಲೀಟ್ ಮಾಡುವ ರೈಟ್ ಅನ್ನು ಹೊಂದುತ್ತಾನೆ. ಈ ರೀತಿಯಾಗಿ ಹೆಚ್ಚಾಗಿ ಯೂಟ್ಯೂಬ್ ಚಾನೆಲ್ಸ್ ಹ್ಯಾಕ್ ಆಗುತ್ತವೆ.
ಇನ್ನು ಕೆಲವು ಹ್ಯಾಕರ್ಸ್ ರೀಸೆಂಟ್ ಆಗಿ ನಮ್ಮ ಫ್ರೆಂಡ್ಗೆ ನಾವು ಬ್ಯಾಂಕ್ ನಿಂದ ಮಾತನಾಡುತ್ತಿದ್ದೇವೆ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನು ಹೇಳಿ, ನಾನು ನಿಮ್ಮ ಅಕೌಂಟ್ ಅಪ್ಡೇಟ್ ಮಾಡಬೇಕೆಂದು ಕೇಳುತ್ತಾರೆ. ಇಲ್ಲಿ ಗಮನಿಸಿ, ಯಾವುದೇ ಬ್ಯಾಂಕ್ ಸಹ ನಿಮ್ಮ ಅಕೌಂಟ್ಗೆ ಸಂಬಂಧಿಸಿದ ಪಾಸ್ವರ್ಡ್ ಹಾಗೂ ಎಟಿಎಂ ನಂಬರ್ಸ್ ಹಾಗೂ ಓಟಿಪಿಗಳನ್ನು ಕೇಳುವುದಿಲ್ಲ. ಯಾರು ಸಹ ಅದನ್ನು ನಂಬಿ ಅವರಿಗೆ ನಿಮ್ಮ ಇನ್ಫಾರ್ಮೇಶನ್ ಅನ್ನು ಸೆಂಡ್ ಮಾಡಬೇಡಿ. ಒಂದು ವೇಳೆ ಆ ರೀತಿಯಾಗಿ ಮೆಸೇಜಸ್ ಅಥವಾ ಕಾಲ್ಸ್ ಬಂದರೆ ಅವರು ಹ್ಯಾಕರ್ಸ್ ಎಂದು ಅರ್ಥ ಮಾಡಿಕೊಳ್ಳಿ. ನಂಬರ್ 4, ಕ್ಲಿಕ್ ಜಾಕಿಂಗ್. ನಾವು ಯಾವುದೇ ಒಂದು ವೆಬ್ಸೈಟ್ ಓಪನ್ ಮಾಡಿ ಅದರಲ್ಲಿ ಸರ್ಚ್ ಮಾಡುತ್ತಿರುವಾಗ ಅಥವಾ ಅದರಲ್ಲಿ ಡೌನ್ಲೋಡ್ ಮಾಡುತ್ತಿರುವಾಗ ಸಂಬಂಧವಿಲ್ಲದ ಕೆಲವು ಸೈಟ್ಸ್ ಓಪನ್ ಆಗುತ್ತಿರುತ್ತವೆ, ಅದೇ ಕ್ಲಿಕ್ ಜಾಕಿಂಗ್. ಇವುಗಳನ್ನು ಕೆಲವು ಹ್ಯಾಕರ್ಸ್ ಅಡ್ವರ್ಟೈಸ್ಮೆಂಟ್ಗಾಗಿ ಯೂಸ್ ಮಾಡುತ್ತಾರೆ. ಇನ್ನು ಕೆಲವರು ಬೇರೆಯವರ ಡಿವೈಸಸ್ ಅನ್ನು ಹ್ಯಾಕ್ ಮಾಡುವುದಕ್ಕೆ ಯೂಸ್ ಮಾಡುತ್ತಾರೆ. ಫಾರ್ ಸಪೋಸ್, ಹ್ಯಾಕರ್ ವೆಬ್ಸೈಟ್ ಅನ್ನು ಕೆಲವು ಸಾಫ್ಟ್ವೇರ್ಗಳ ಮೂಲಕ ಹ್ಯಾಕ್ ಮಾಡಿ ಆ ವೆಬ್ಸೈಟ್ ನಲ್ಲಿರುವ ಡೌನ್ಲೋಡ್ ಅನ್ನುವ ಲಿಂಕ್ ಮೇಲೆ ಒಂದು ಇನ್ವಿಸಿಬಲ್ ಲಿಂಕ್ ಅನ್ನು ಇಡುತ್ತಾನೆ. ನಾವು ಮೂವೀಸ್ ಅನ್ನು ಡೌನ್ಲೋಡ್ ಮಾಡುವುದಕ್ಕೆ ಆ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಕಣ್ಣಿಗೆ ಕಾಣದ ಇನ್ವಿಸಿಬಲ್ ಲಿಂಕ್ ಓಪನ್ ಆಗುತ್ತದೆ. ಆ ಲಿಂಕ್ ನಲ್ಲಿ ನಮ್ಮ ಕಂಪ್ಯೂಟರ್ ಅನ್ನು ಇತರರು ಆಕ್ಸೆಸ್ ಮಾಡಬಹುದು ಎಂದು ಪರ್ಮಿಷನ್ ಇರುತ್ತದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನಾವು ಹ್ಯಾಕರ್ಗೆ ನಮ್ಮ ಕಂಪ್ಯೂಟರ್ ಅನ್ನು ಆಕ್ಸೆಸ್ ಮಾಡುವುದಕ್ಕೆ ಪರ್ಮಿಷನ್ ಅನ್ನು ನಾವೇ ಕೊಡುತ್ತೇವೆ. ನಂಬರ್ 5, ವೈರಸ್ ಆರ್ ಟ್ರೋಜನ್ ಅಟ್ಯಾಕ್. ಇದು ಸಹ ನಾನು ಹಿಂದೆ ಹೇಳಿದ ಮೆಥೆಡ್ ಆಗಿ ಇರುತ್ತದೆ. ಡೌನ್ಲೋಡ್ ಆಪ್ಷನ್ ನ ಹತ್ತಿರ ನಮ್ಮ ಕಣ್ಣಿಗೆ ಕಾಣಿಸಿದ ಟ್ರೋಜನ್ ಲಿಂಕ್ ಅನ್ನು ಇಡುತ್ತಾರೆ. ನೀವು ಯಾವುದಾದರೂ ಸಹ ಒಂದು ವಿಡಿಯೋ ಅಥವಾ ಆಡಿಯೋ ಅನ್ನು ಡೌನ್ಲೋಡ್ ಮಾಡಿದಾಗ ಅದರ ಜೊತೆ ಟ್ರೋಜನ್ ಸಹ ಡೌನ್ಲೋಡ್ ಆಗುತ್ತದೆ. ಒಂದು ಬಾರಿ ಹ್ಯಾಕರ್ನ ವೈರಸ್ ನಿಮ್ಮ ಕಂಪ್ಯೂಟರ್ನ ಒಳಗೆ ಬಂದರೆ ಅದು ಕಂಪ್ಯೂಟರ್ ಅಥವಾ ಮೊಬೈಲ್ನ ಪೂರ್ತಿ ಇನ್ಫಾರ್ಮೇಶನ್ ಅನ್ನು ಹ್ಯಾಕರ್ಗೆ ಸೆಂಡ್ ಮಾಡುತ್ತದೆ. ಅಲ್ಲದೆ ಅದು ನಿಮ್ಮ ಪರ್ಮಿಷನ್ ಇಲ್ಲದೇನೆ ನಿಮ್ಮ ಇನ್ಫಾರ್ಮೇಶನ್ ಅನ್ನು ಡಿಲೀಟ್ ಮಾಡುತ್ತದೆ. ನಂಬರ್ 6, ಕುಕೀಸ್ ಥೆಫ್ಟ್. ನಾವು ಯೂಸ್ ಮಾಡಿದ ಡೇಟಾ ಹಾಗೂ ಸರ್ಚಿಂಗ್ ಮಾಡಿದ ಹಿಸ್ಟ್ರೀಸ್, ಫೋಟೋಸ್ ಇವೆಲ್ಲವೂ ಸಹ ಕುಕೀಸ್ ರೂಪದಲ್ಲಿ ಸ್ಟೋರ್ ಆಗುತ್ತವೆ. ಇವು ಕೇವಲ ನಮ್ಮ ಡಿವೈಸ್ ನಲ್ಲಿ ಮಾತ್ರ ಸ್ಟೋರ್ ಆಗುತ್ತವೆ. ಆದರೆ ಹ್ಯಾಕರ್ಸ್ ಕ್ರೊಸೈಡ್ ಸ್ಕ್ರಿಪ್ಟಿಂಗ್ ಅನ್ನುವ ನೇಮ್ ನಲ್ಲಿ ಕರೆಯುವ ಮೇಲ್ ಅಥವಾ ಮೆಸೇಜ್ ಮೂಲಕ ನಾವು ನಂಬುವ ವೆಬ್ಸೈಟ್ ಅಥವಾ ಆಪ್ ನೇಮ್ ಅನ್ನು ಸೆಂಡ್ ಮಾಡುತ್ತಾರೆ. ಇದಕ್ಕೆ ಎಕ್ಸಾಂಪಲ್ ಆಗಿ ರೀಸೆಂಟ್ ಆಗಿ ಟಿಕ್ಟಾಕ್ ಬ್ಯಾನ್ ಆಗಿದ್ದರೂ ಸಹ ನಮ್ಮ ಇಮೇಲ್ ಅಥವಾ ಮೆಸೇಜಸ್ ನಲ್ಲಿ ಟಿಕ್ಟಾಕ್ ಪ್ರೋ ವರ್ಷನ್ ಎಂದು ಸೆಂಡ್ ಮಾಡುತ್ತಿದ್ದಾರೆ. ಆ ಲಿಂಕ್ ಅನ್ನು ಯೂಸ್ ಮಾಡಿದಾಗ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ಬೇರೆಯವರಿಗೆ ಸೋರಿಕೆಯಾಗುತ್ತದೆ. ನಿಮಗೂ ಸಹ ಇಂತಹ ಮೆಸೇಜಸ್ ಬರುತ್ತಿದ್ದರೆ ಅದು ಫೇಕ್ ಎಂದು ತಿಳಿದುಕೊಳ್ಳಿ. ಇಂತಹ ಕ್ರಿಮಿನಲ್ ಹ್ಯಾಕರ್ಸ್ ಅಲ್ಲದೆ ಎಥಿಕಲ್ ಹ್ಯಾಕರ್ಸ್ ಸಹ ಇರುತ್ತಾರೆ. ಇವರು ಗೌರ್ಮೆಂಟ್ಗೆ ಸೆಕ್ಯೂರಿಟಿ ಆಗಿ ಅಥವಾ ದೊಡ್ಡ ಆರ್ಗನೈಸೇಷನ್ ಗಳಿಗೆ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. ಇವರನ್ನು ವೈಟ್ ಹ್ಯಾಟ್ ಹ್ಯಾಕರ್ಸ್ ಎಂದು ಕರೆಯುತ್ತಾರೆ. ಇವರು ಇತರ ಹ್ಯಾಕರ್ಸ್ ಹಾಗೆ ಬೇರೆಯವರ ಇನ್ಫಾರ್ಮೇಶನ್ ಅನ್ನು ಹ್ಯಾಕ್ ಮಾಡುವುದಿಲ್ಲ. ಇವರು ಕಾರ್ಯನಿರ್ವಹಿಸುವ ಸಂಸ್ಥೆಗಳ ಮಾಹಿತಿಯನ್ನು ಸೆಕ್ಯೂರ್ ಆಗಿ ಇಡುತ್ತಾರೆ ಹಾಗೂ ಇಂಟರ್ನೆಟ್ ನಲ್ಲಿ ಯಾವ ರೀತಿ ಲೂಪ್ ಹೋಲ್ಸ್ ಮೂಲಕ ಹ್ಯಾಕರ್ಸ್ ಹ್ಯಾಕ್ ಮಾಡುತ್ತಾರೋ ಅಂತಹ ಲೂಪ್ ಹೋಲ್ಸ್ ಅನ್ನು ರೆಡ್ಯೂಸ್ ಮಾಡುತ್ತಾರೆ. ವಿಕ್ಟಿಮ್ ನ ಹ್ಯಾಕಿಂಗ್ ಯಾವ ರೀತಿ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಸೊ ಈಗ ಹ್ಯಾಕಿಂಗ್ ನಿಂದ ದೂರವಿರುವುದಕ್ಕೆ ಮಾಡಬೇಕಾದ ಕೆಲಸಗಳ ಬಗ್ಗೆ ನೋಡೋಣ. ನಂಬರ್ 1, ಅನುಮಾನಾಸ್ಪದ ಮೇಲ್ಸ್ ವೆಬ್ಸೈಟ್ಸ್ ಲಿಂಕ್ಸ್ ಅನ್ನು ಎಂದಿಗೂ ಸಹ ಕ್ಲಿಕ್ ಮಾಡಬೇಡಿ. ನಂಬರ್ 2, ಎಲ್ಲಾ ಸೈಟ್ಸ್ಗೆ ಒಂದೇ ಪಾಸ್ವರ್ಡ್ ಇರುವ ಹಾಗೆ ಮಾಡದೆ ಡಿಫ್ರೆಂಟ್ ಇಮೇಲ್ ಐಡಿಸ್ ಹಾಗೂ ಪಾಸ್ವರ್ಡ್ ಅನ್ನು ಯೂಸ್ ಮಾಡಿ. ಆಫ್ಕಮ್ ಅನ್ನುವ ಕಂಪನಿ ಮಾಡಿದ ರಿಸರ್ಚ್ ನ ಪ್ರಕಾರ ಇಂಟರ್ನೆಟ್ ನಲ್ಲಿ 60% ಪೀಪಲ್ಸ್ ಒಂದೇ ಪಾಸ್ವರ್ಡ್ ಹಾಗೂ ಇಮೇಲ್ ಐಡಿಯನ್ನು ಎಲ್ಲಾ ವೆಬ್ಸೈಟ್ಗಳಲ್ಲಿ ಯೂಸ್ ಮಾಡುತ್ತಿದ್ದಾರೆ. ಹೀಗೆ ಒಂದೇ ಪಾಸ್ವರ್ಡ್ ಅನ್ನು ಯೂಸ್ ಮಾಡಿದಾಗ ಆ ಒಂದು ಪಾಸ್ವರ್ಡ್ ಅನ್ನು ಹ್ಯಾಕರ್ ತಿಳಿದುಕೊಂಡರೆ ನಿಮಗೆ ಸಂಬಂಧಿಸಿದ ಎಲ್ಲಾ ಅಕೌಂಟ್ಸ್ ನ ಪಾಸ್ವರ್ಡ್ಸ್ ತೆಗೆದುಕೊಳ್ಳುತ್ತಾನೆ. ನಂಬರ್ 3, ನಮ್ಮ ಪಾಸ್ವರ್ಡ್ ಅನ್ನು ಆದಷ್ಟು ಬೇರೆಯವರು ಪ್ರಿಡಿಕ್ಟ್ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವ ಹಾಗೆ
ಅಂದರೆ ಲವ್ ಯು ಬಂಗಾರಿ, ಚಿನ್ನಿ, 143 ಅಂತ ಇಕ್ಕಿಕೊಳ್ಳದೆ ಬೇರೆಯವರು ಪ್ರೆಡಿಕ್ಟ್ ಮಾಡದ ಹಾಗೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನು ಇಟ್ಟಿಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ ಇಮೇಲ್ ಐಡಿ ಪಾಸ್ವರ್ಡ್ ಅನ್ನು ತುಂಬಾ ಸ್ಟ್ರಾಂಗ್ ಆಗಿ ಇಟ್ಟಿಕೊಳ್ಳಿ. ಏಕೆಂದರೆ ತುಂಬಾ ವೆಬ್ಸೈಟ್ಸ್ ನಲ್ಲಿ ಇಮೇಲ್ ಐಡಿ ಮೂಲಕನೆ ಲಾಗಿನ್ ಆಗುತ್ತೇವೆ. ನೆಕ್ಸ್ಟ್ ಬಂದು ಆಂಟಿವೈರಸ್ ಸಾಫ್ಟ್ವೇರ್ಸ್ ಅನ್ನು ಯೂಸ್ ಮಾಡುವುದು ತುಂಬಾ ಉತ್ತಮ. ಏಕೆಂದರೆ ಪ್ರಪಂಚವ್ಯಾಪ್ತಿಯಾಗಿ 10 ಲಕ್ಷದಷ್ಟು ವೈರಸ್ ಇವೆ. ಇದರಲ್ಲಿ ಕೆಲವು ಕಂಪ್ಯೂಟರ್ ನ ಹಾರ್ಡ್ವೇರ್ ಗೆ ಡ್ಯಾಮೇಜ್ ಮಾಡಿದರೆ ಇನ್ನು ಕೆಲವು ಸಾಫ್ಟ್ವೇರ್ ಅನ್ನು ಡ್ಯಾಮೇಜ್ ಮಾಡುತ್ತವೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು, ನೀವು ಎಲ್ಲೇ ಆದರೂ ಶಾಪಿಂಗ್ ಮಾಲ್ ನಲ್ಲಿ ಶಾಪಿಂಗ್ ಮಾಡುವಾಗ ಸ್ಟೋರ್ ನಲ್ಲಿ ನಿಮ್ಮ ಇಮೇಲ್ ಐಡಿ ಅನ್ನು ಕೇಳಿದಾಗ ಕೊಡಬೇಡಿ. ಇದಕ್ಕೆ ಎಕ್ಸಾಂಪಲ್ ಆಗಿ, ಫಾರ್ ಸಪೋಸ್ ಇವತ್ತಿನ ದಿನ ನಮ್ಮ ಶಾಪ್ ನಲ್ಲಿ ಈ ವಸ್ತುಗಳನ್ನು ಕೊಂಡರೆ ನಿಮಗೆ ಗಿಫ್ಟ್ ಸಿಗಬಹುದು ಎಂದು ಹೇಳಿ ನಂತರ ಇಮೇಲ್ ಅನ್ನು ಪಡೆಯುತ್ತಾರೆ. ಈ ರೀತಿ ಇಮೇಲ್ ಐಡಿಯನ್ನು ಕೊಟ್ಟಾಗ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಅವರು ಹ್ಯಾಕ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಬಂದು, ನಿಮ್ಮ ಪಾಸ್ವರ್ಡ್ ಅನ್ನು ಯಾರಿಗೂ ಸಹ ಹೇಳಬೇಡಿ. ನೆಕ್ಸ್ಟ್ ಪಾಯಿಂಟ್ ಬಂದು, ನಿಮ್ಮ ಇಮೇಲ್ ಅನ್ನು ಬೇರೆಯವರ ಫೋನ್ ನಲ್ಲಿ ಲಾಗಿನ್ ಮಾಡಿದ ನಂತರ ಲಾಗ್ಔಟ್ ಮಾಡುವುದು ಮರೆಯಬೇಡಿ. ಹಾಗೂ ಕೆಲವು ಆಪ್ಸ್ ಅನ್ನು ಡೌನ್ಲೋಡ್ ಮಾಡುವಾಗ ಅದಕ್ಕೆ ಸಂಬಂಧಿಸಿದ ಪ್ರತಿ ಯೂಸರ್ ಅಗ್ರಿಮೆಂಟ್ ಅನ್ನು ಓದಿದ ನಂತರ ಮಾತ್ರ ಅಲೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.